Hello, hi friends, welcome back to my channel. Friends, ivattin video li Manan Fashions or Shop Collections torustha idini. Igagle nan Manan Fashions do tumba videos hakidini friends, video madidini. Your shop alli nimge ella tara saree sigutte adalde ivre own manufacturers and wholesalers agirtare ivralli nimge daily wear sarees fancy sarees party wear sarees ethnic sarees ee tara ella sarees onde shop alli sigutte ಇವ್ರದ್ದು ನಾಲ್ಕು ಫ್ಲೋರ್ಸ್ ಇರುವಂಥ ಶಾಪ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತಿರೋದು ಕಂಪ್ಲೀಟ್ಲಿ ಎಥ್ನಿಕ್ ಸ್ಯಾರೀಸ್ ಸಿಗುವಂಥ ಸೆಕ್ಷನ್ಸ್, ಅಂದರೆ ನಿಮಗೆ ಫುಲ್ ಬಾರ್ಡರ್ ಸ್ಯಾರೀಸ್ ಸಿಗುವಂಥ ಸೆಕ್ಷನ್ಸ್ ಆಗಿರುತ್ತೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಕ್ವಾಂಟಿಟಿ ಹೆಂಗಿದೆ ಅಂತ. ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ನಿಮಗೆ ಒಂದೇ ಕಲರಲ್ಲಿ ಎಷ್ಟು ಸ್ಯಾರೀಸ್ ಬೇಕಾದ್ರೂ ಕೊಡ್ತಾರೆ. ಇವಾಗ ನೀವು ನೋಡ್ತಿರೋದು ಫಸ್ಟ್ ಫ್ಲೋರ್ ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ ಕೂಡ ನಿಮಗೆ ಕಂಪ್ಲೀಟ್ಲಿ ಎಥ್ನಿಕ್ ಸ್ಯಾರೀಸ್ ಇರುತ್ತೆ. ಇವತ್ತಿನ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸಲ್ಲಿ ರೋಸ್ ಗೋಲ್ಡ್ ಸಾಫ್ಟ್ ಟೀಸ್ ಈ ಥರ ಹೊಸ ಹೊಸ ಸಾಫ್ಟೀಸ್ ತುಂಬ ಬಂದಿದೆ, ಅದೆಲ್ಲ ಕೂಡ ತೋರಿಸಿದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ಶಾಪ್ಗೆ ಲ್ಯಾಂಡ್ಮಾರ್ಕ್ಸು ಡೈರೆಕ್ಷನ್ಸ್ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಸಾಫ್ಟಿಲಿ ಹೊಸ ಕಲೆಕ್ಷನ್ಸ್ ತುಂಬ ತೋರಿಸಿದ್ದೀವಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಬನ್ನಿ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್. ಹಾಂ ಸೇಮ್, ನಾನು ಅದೇ ಹೇಳಕ್ ಬಂದೆ. ತುಂಬಾ ದಿವಸ ಆಯ್ತು ಅಪ್ಡೇಟ್ ಕೊಟ್ಟು. ಇವತ್ತೇನು ಅಪ್ಡೇಟ್ ಕೊಡ್ತಾ ಇದೀವಿ ಸರ್? ಇವಾಗ ನೋಡಿ ಮೇಡಮ್, ಫ್ರಾಂಕ್ಲಿ ಸಾಫ್ಟ್ ಸಿಲ್ ಇದೆ, ಡಿಮ್ಯಾಂಡ್ ಇಷ್ಟು ಬರ್ತಾ ಇದೆ, ನಾವು ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಓಕೆ, ಇಲ್ಲಿದು 5-10 ಡಿಸೈನ್ಸ್ ಹೊಸದ್ ಬರ್ತಾ ಇದೆ, ಪ್ಯಾಕಿಂಗ್ ನಲ್ಲಿ ಹೋಗ್ತಾ ಇದೆ. ಓಕೆ, ಅದು ಬೇರೆ ಎಲ್ಲ ಮಾಡರ್ನ್ ಸ್ಯಾರೀಸ್ ಹೋಗ್ತಾ ಇದೆ, 80% ಸೇಲ್ಸ್ ಇದ್ರಲ್ಲಿ ಆಗ್ತಾ ಇದೆ. ಸಾಫ್ಟ್ ಸಿಲ್ಕ್ ತುಂಬಾ ಮೂವ್ಮೆಂಟ್ ಇದೆ ಅಲ್ವಾ? ಮತ್ತೆ ನೀವು ಸಾಫ್ಟ್ ಸಿಲ್ಕ್ ಅಲ್ಲೇ ಹೊಸ ಹೊಸ ಕ್ರಿಯೇಷನ್ಸ್ ಕೊಡ್ತಾನೆ ಇರ್ತೀರಾ? ಚೇಂಜ್ ಆಗ್ತಾ ಇರುತ್ತೆ ಮೇಡಮ್. ಸ್ಟಾರ್ಟಿಂಗ್ ಗೋಲ್ಡ್ ಜರಿ ಮಾಡಿದ್ದೆ, ಆಮೇಲೆ ಸಿಲ್ವರ್ ಜರಿ ಹೋಗಿದೆ, ಕಾಪರ್ ಹೋಗಿದೆ, ಆಮೇಲೆ ನೀಮ್ ಜರಿ ಆಯ್ತು ಟ್ರೆಂಡ್, ಆಮೇಲೆ ಮೀನಾಕರಿ ಜರಿ ಆಗಿದೆ. ಇವಾಗೆಲ್ಲ 2-3 ಇನ್ನ ನ್ಯೂ ವೆರೈಟೀಸ್ ತೋರಿಸ್ತೀವಿ. ರೋಸ್ ಗೋಲ್ಡ್ ಜರಿ ಒಂದ್ ತೋರಿಸ್ತೀವಿ ನಿಮ್ಗೆ, ತೋರಿಸ್ತೀನಿ ನೋಡಿ ವೆರೈಟೀಸ್. ಓಕೆ, ಆಕ್ಚುಲಿ ಯೂನಿಕ್ನೆಸ್ ಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ನಿಮ್ಮಲ್ಲಿ ತುಂಬಾ ಯೂನಿಕ್ನೆಸ್ ಸಿಗತ್ತೆ. ಇವತ್ತಿನ ವಿಡಿಯೋ ನಾನು ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ ಸರ್. ಎಸ್ ಮೇಡಮ್. ಓಕೆ, ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ, ನೀವು ನೋಡ್ಬೋದು. ಇದು ಹೊಸ ಕಲೆಕ್ಷನ್ಸ್ ಈಗ ಜಸ್ಟ್ ಬಂದಿದೆ, ನಮಗೆ ತೋರಿಸ್ತಾ ಇದ್ದಾರೆ ಫಸ್ಟ್. ಇದೆಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕಲರ್ಸ್, ಆಲ್ಮೋಸ್ಟ್ ನಿಮಗೆ 10-12 ಕಲರ್ಸ್ ಸಿಗುತ್ತೆ ಅಲ್ವಾ ಸರ್? 12 ಕಲರ್ಸ್. ಇದು ಸೆಲ್ಫ್ ಕಲರ್ ಸ್ಯಾರಿನಾ? ಓಪನ್ ಮಾಡೋಣ ಸರ್. ಸೆಲ್ಫ್ದು ಟ್ರೆಂಡ್ನಲ್ಲಿ ಇದೆ ಸದ್ಯಕ್ಕೆ, ಕಾಂಟ್ರಾಸ್ಟ್ ತುಂಬಾ ಮಾರಿದೀವಿ. ಓಕೆ, ಈಗ ಮತ್ತೆ ಸೆಲ್ಫ್ದು ಸ್ವಲ್ಪ ರಿಚ್ನೆಸ್ ಚೆನ್ನಾಗಿ ಬರ್ತಾ ಇದೆ, ಅದು ಕಸ್ಟಮರ್ಸ್ ಎಲ್ಲ ಸೆಲೆಬ್ರಿಟಿ ಎಲ್ಲ ಸೆಲ್ಫ್ನಲ್ಲಿ ಜಾಸ್ತಿ. ಸರ್, ಮೇನ್ಲಿ ನಿಮ್ಮ ಫ್ಯಾಬ್ರಿಕ್ ಸಾಫ್ಟಿಯಲ್ಲಿ ಈ ಫ್ಯಾಬ್ರಿಕ್ಗೇನೆ ಫಿದಾಗಬೇಕು ಎಲ್ಲರೂ. ಟಚ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂದರೆ, ಇದೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ, ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಪ್ರೈಸಸ್ ಎಲ್ಲ ತುಂಬ ರೀಸನೇಬಲ್ ಇರುತ್ತೆ. ಮತ್ತು ಸೆಲ್ಫಲ್ಲಿ ಆ್ಯಂಟಿಕ್ ಜರಿ ಇದು ಅಲ್ವಾ ಸರ್? ಆ್ಯಂಟಿಕ್ ಜರಿ, ಮತ್ತು ನಿಮಗೆಲ್ಲ ಪೇಸ್ಟಲ್ ಜರಿ ಇದೆಲ್ಲ ಬಂದು ಗಾಡಿ ಇಲ್ಲ. ಆಲ್ ಓವರ್ ಸ್ಯಾರಿ ನೀವು ನೋಡ್ಬೋದು, ಫುಲ್ ಸ್ಯಾರಿ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಎಂಡ್ ತನಕ ನಿಮಗೆ ಸೇಮ್ ಡಿಸೈನ್ನ ಕೊಟ್ಟಿದ್ದಾರೆ. ಮತ್ತು ಈ ಸ್ಯಾರಿಗೆ ಬ್ರೋಕೆಟ್ ಬ್ಲೌಸ್ ಬಂದಿದೆ, ಕಂಪ್ಲೀಟ್ ಬ್ರೋಕೆಟ್ ಬ್ಲೌಸು. ಫುಲ್ ಸ್ಯಾರಿ ನಿಮಗೆ ಸೇಮ್ ಇದೇ ಥರ ವೀವಿಂಗ್ ಪ್ಯಾಟರ್ನ್, ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಕೂಡ ಅನ್ಕೋಬೋದು, ಅಷ್ಟು ನೀಟ್ ಫಿನಿಷಿಂಗ್ ಅಲ್ವಾ ಸರ್? ಬ್ಯಾಕ್ ಸೈಡಲ್ಲಿ ಕೂಡ ನೋಡಿ, ಆ್ಯಕ್ಚುಲಿ ವೀವಿಂಗ್ ಸ್ವಲ್ಪ ಕೂಡ ನಿಮಗೆ ಎಲ್ಲೂ ಕೂಡ ಬಂದು ದಾರ ಹಂಗೆ ಹಿಂಗೆ ಹೋಗಿಲ್ಲ, ನೀಟಾಗಿ ಇಂಟರ್ಲಾಕ್ ಆಗಿದೆ, ಕಂಪ್ಲೀಟ್ ಫಿನಿಷಿಂಗು. ಆಲ್ವೇಸ್ ಮತ್ತೆ ಏನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಮೇಡಮ್, ಏನಾದರೂ ತೊಗೊಂಡಿದ್ರೆ ಆಲ್ವೇಸ್ ಗೋ ಫಾರ್ ಅ ಬ್ರ್ಯಾಂಡೆಡ್ ಒನ್ಸ್. ರಾಜ್ಗುರು ತಗೊಳ್ಳಿ, ಕೆ ರಾಜ್ ತಗೊಳ್ಳಿ, ಆಮೇಲೆ ಪನಾಸ್ ತಗೊಳ್ಳಿ, ಪಂಗ್ ಇದೆಲ್ಲ ಬಿಗ್ ಬ್ರ್ಯಾಂಡ್ಸ್ ಇದೆ, ಅದರಲ್ಲಿ ನಿಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಓಕೆ, ಅಂದರೆ ಕ್ವಾಲಿಟಿ ಯಾವತ್ತೂ ಚೆನ್ನಾಗಿರುತ್ತೆ. ಲೋಕಲ್ ತಗೋಬೇಡಿ, ಯಾರಿಗೆ ಅದೇ ಸಜೆಸ್ಟ್ ಮಾಡ್ತೀವಿ, ಅದರಲ್ಲಿ ಫಿನಿಶಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ಕೆಲವು ಸಾಫ್ಟ್ ಬರ್ತಾ ಇದೆ, ಸಾಫ್ಟ್ ಸಿಲ್ಗೆ ಹೇಳ್ಬಿಟ್ಟು ತುಂಬ ದಪ್ಪ ಇರುತ್ತೆ ಫ್ಯಾಬ್ರಿಕ್. ಇದು ನೋಡಿ ಎಷ್ಟು ಸಾಫ್ಟ್ ಇದೆ ನಿಮಗೆ. ಹೌದು, ಸಾಫ್ಟ್ ಇದೆ, ಇದು ಟಚ್ ಮಾಡಿದ್ರೆ ಸಿಲ್ಕ್ ಸ್ಯಾರಿ ತರಾನೇ ಅನ್ಸುತ್ತೆ, ಆಬ್ವಿಯಸ್ಲಿ ಸಿಲ್ಕ್ ಸ್ಯಾರಿ ಫೀಲ್ ಇದೆ. ಓಕೆ, ಫಸ್ಟ್ ಡಿಸೈನಲ್ಲಿ ನಾವು ಆಲ್ಮೋಸ್ಟ್ ನಿಮಗೆ ಕಲರ್ಸ್ ತೋರಿಸಿದ್ವಿ, ಒನ್ಸ್ ಅಗೇನ್ ಕಲರ್ಸ್ ತೋರಿಸ್ಬಿಡ್ತೀನಿ, ಕಲರ್ಸ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆಲ್ಲ ಲೈಟ್ ಡಾರ್ಕ್ ಪೇಸ್ಟಲ್ ಕಲರ್ಸು ಸಿಗುತ್ತೆ. ಇದೆಲ್ಲ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ತೊಗೊಂಬಂದರೆ ಶಾಪ್ಗೆ ಈಸಿಯಾಗಿರುತ್ತೆ ನಿಮ್ಗೆ ತೋರ್ಸೋಕ್ಕೆ. ನೆಕ್ಸ್ಟ್ ನೋಡೋಣ ಸರ್. ಸರ್, ಇವಾಗ ನೀವು ಡಿಸ್ಪ್ಲೇ ಮಾಡಿರೋದು ಕೂಡ ತುಂಬ ಯೂನಿಕ್ ಸ್ಯಾರೀಸ್ ಅಲ್ವಾ? ಹೊಸ ಅರೈವಲ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ಡಿಮ್ಯಾಂಡ್ನಲ್ಲಿ ಇದೆ. ಇದ್ರ ನೋಡಿ, ಕಾಪರ್ ಜರಿ ಇದೆ, ಅದರಲ್ಲಿ ಸ್ಮಾಲ್ ಮೋಟಿವ್ಸ್ ಪ್ಲಸ್ ಬಿಗ್, ಸ್ಮಾಲ್ ಅಂಡ್ ಬಿಗ್ದು ಕಾಂಬಿನೇಷನ್ ಇದೆ. ಓಕೆ, ಬಾರ್ಡ್ರಲ್ಲಿ ದೊಡ್ಡದಾಗಿರುವಂಥ ಮೋಟಿವ್ಸ್ ಬಂದಿದೆ. ಆಲ್ ಓವರ್ ಸ್ಯಾರಿ ಸ್ಮಾಲ್ ಸ್ಮಾಲ್ ಮೋಟಿವ್ಸ್, ಓಪನ್ ಮಾಡಿದ್ರೇ ಗೊತ್ತಾಗತ್ತಲ್ವಾ ಸರ್? ಇದರಲ್ಲೂ ಬಾರ್ಡರ್ ತುಂಬ ಹೈಲೈಟ್ ಆಗಿದೆ ಅಲ್ವಾ? ಓಕೆ, ದೊಡ್ಡ ದೊಡ್ಡ ಮ್ಯಾಂಗೋ ಮೋಟಿವ್ಸ್ ಬಂದಿದೆ ಬಾರ್ಡ್ರಲ್ಲಿ,
ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಇದೆ. ಇದು ಕೂಡ ಬಂದ್ಬಿಟ್ಟು ಹ್ಯಾಂಟಿಕ್ ಜರಿ ಸ್ಯಾರಿ, ಸೆಲ್ಫ್ ಕಲರ್ ಅಲ್ಲಿ. ಇವನ್ ಬ್ಲೌಸು ಟೋನ್ ಟು ಟೋನ್ ಕಲರ್ ಎಲ್ಲ ಬರುತ್ತಾ? ಇವನ್ ನಿಮ್ಮಲ್ಲಿ ಕಾಂಟ್ರಾಸ್ಟು ಸಿಗತ್ತಲ್ವಾ? ಕಾಂಟ್ರಾಸ್ಟು ಸಿಗತ್ತೆ. ನಾವು ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ನಿಮಗೆ ಸೆಲ್ಫ್ ಕಲರ್ಸ್ ತೋರಿಸ್ತಾ ಇದ್ದೀವಿ. ಮತ್ತು ನೀವು ನೋಡ್ಬೋದು ಒಂದು ಮ್ಯಾಂಗೋ ದೊಡ್ಡದು, ಒಂದು ಸ್ಮಾಲ್, ಆಲ್ ಓವರ್ ಸ್ಯಾರಿ ಸ್ಮಾಲ್ ಸ್ಮಾಲ್ ಮೋಟಿವ್ಸ್ ಬಂದು ತುಂಬಾ ಚೆನ್ನಾಗಿದೆ. ಸೋಬರ್ ಲುಕ್ ಕೊಡುತ್ತೆ. ಮತ್ತು ಸರ್ ಹೇಳ್ದಂಗೆ ಇದು ಲೈಟ್ ವೆಯ್ಟ್, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಬ್ರ್ಯಾಂಡೆಡ್ ಕ್ವಾಲಿಟಿ. ಇದರಲ್ಲೂ ಕಲರ್ಸ್ ಇದೆ, ನೀವು ಕಲರ್ಸ್ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಪಿಂಕ್, ಗ್ರೀನ್, ಒಂಥರ ವೈನ್ ಕಲರ್, ಕ್ರೀಮಿಶ್ ವೈಟ್, ಮೆರೂನ್, ನೇವಿ ಬ್ಲೂ, ಈ ಥರ ಆಲ್ಮೋಸ್ಟ್ ಎಲ್ಲ ಕಲರ್ಸು ನಿಮ್ಗೆ ಕವರ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು ಇವ್ರ ಹತ್ರ ಬಂದ್ಬಿಟ್ಟು ತುಂಬ ಕ್ವಾಂಟಿಟಿ ಸಿಗತ್ತಲ್ವಾ ಸರ್? ರೀಸೆಲ್ಲರ್ಸ್ ಯಾರಾದರೂ ಇದ್ರೆ ಹೌದು ಖಂಡಿತ. ನೀವು ಪ್ರೈಸ್ಗೆ ಯಾವುದೇ ರೀತಿ ಟೆನ್ಷನ್ ಬೇಡ, ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಹತ್ರದಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡುವಾಗ ತುಂಬ ರೀಸನೇಬಲ್ ಇರುತ್ತೆ. ಒನ್ಸ್ ಅಗೇನ್ ನಾನು ಕಲರ್ ಹತ್ರದಿಂದ ತೋರಿಸ್ತೀನಿ, ನೀವು ಸ್ಕ್ರೀನ್ಶಾಟ್ ಮಾಡೋಕ್ಕೆ ಈಸಿ ಇರುತ್ತೆ. ಸಪೋಸ್ ಯಾವ್ದಾದ್ರು ಸ್ಕ್ರೀನ್ಶಾಟ್ ಮಾಡಿ ಇಷ್ಟ ಆದರೆ ಕಳಿಸಿ ನಿಮ್ಮ ಕೊರಿಯರ್ ಕೂಡ ಮಾಡ್ತಾರೆ. ಸರ್ ಇವಾಗ ಡಿಸ್ಪ್ಲೇ ಮಾಡಿರೋ ಸ್ಯಾರಿ ಕಾಂಟ್ರಾಸ್ಟ್ ಅಲ್ವಾ? ಇದೆ ಮೇಡಮ್, ಇದರಲ್ಲಿ ಏನಿದೆ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಪಲ್ಲು, ಓಕೆ, ಬಾರ್ಡರ್ ಸೆಲ್ಫ್ ಇರುತ್ತೆ. ಇವಾಗ ಟ್ರೆಂಡ್ ನಲ್ಲಿ ಇದೆ, ಜಸ್ಟ್ ಇನ್ ಟ್ರೆಂಡ್ ಇದೆ ಇದು, ಓಕೆ ಇದೆ ನೋಡಿ ಕಲರ್ ಕಾಂಬಿನೇಷನ್. ಅಂದ್ರೆ ಇದು ನಾವು ಫಸ್ಟ್ ಟೈಮ್ ತೋರಿಸ್ತಾ ಇದ್ವಲ್ಲ, ಇದಕ್ ಮುಂಚೆ ತೋರಿಸಿಲ್ಲ, ಫಸ್ಟ್ ಟೈಮ್. ಇವಾಗಲೇ ಹೊಸ ಡಿಸೈನ್, ಯಾವ್ದಾದ್ರು ಒಂದು ಓಪನ್ ಮಾಡೋಣ ಸರ್. ಈ ತರ ನೋಡಿ ಪಲ್ಲು ಇದೆ, ಓಕೆ. ಓ ಈಗ ಅರ್ಥ ಆಯ್ತು ಸರ್, ಇದು ಪಲ್ಲು ಕಾಂಟ್ರಾಸ್ಟ್ ಇದೆ, ಬಾರ್ಡರ್ ಸೆಲ್ಫ್ ಅಲ್ಲಿ ಇದೆ ಅಲ್ವಾ? ಬಾರ್ಡರ್ ಸೆಲ್ಫ್ ಇದೆ, ಓಕೆ. ಸಮಥಿಂಗ್ ನ್ಯೂ ಇದೆ, ಆ ಡಿಫರೆಂಟ್ ಇದೆ, ಕಾಂಟ್ರಾಸ್ಟ್ ಬಾರ್ಡರ್ ಇರುತ್ತೆ. ಅದು ತುಂಬಾ ತುಂಬಾ ಕೊಟ್ಟಿದೀವಿ ಮುಂಚೆ, ಓಕೆ. ಸೆಲ್ಫ್ ನಲ್ಲಿ ಕಾಂಟ್ರಾಸ್ಟ್ ಇದು, ಆಮೇಲೆ ಬ್ಲೌಸ್ ಕಾಂಟ್ರಾಸ್ಟ್, ಓಕೆ. ಬ್ಲೌಸ್ ಫುಲ್ ಬ್ರೋಕೆಟ್ ಬ್ಲೌಸ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಫ್ಯಾಬ್ರಿಕ್ ಬಂದ್ಬಿಟ್ಟು ಸಖತ್ ಸಾಫ್ಟ್ ಫ್ಯಾಬ್ರಿಕ್. ಫ್ಯಾಬ್ರಿಕ್ ನೀವು ಕೇರನ್ ನಲ್ಲಿ ಸಾಫ್ಟ್ ಸಿಲ್ಕ್ ಅಂದ್ರೆ ಹೌದು, ನೋಡಕ್ಕೆ ಬೇಕಾಗಿಲ್ಲ. ಬೆಸ್ಟ್ ಇನ್ ಬೆಸ್ಟ್ ವಿವರ್ಸ್ ಬರುತ್ತೆ ನಿಮಗೆ, ಲೈಟ್ ವೆಯ್ಟ್ ಇರುತ್ತೆ, ಓಕೆ. ಲೈಟ್ ವೆಯ್ಟ್ ಸ್ಯಾರೀಸು, ಬ್ರ್ಯಾಂಡೆಡ್ ಸ್ಯಾರೀಸ್. ಮತ್ತೆ ಕೇರಾಜ್ದು ತುಂಬ ತೋರಿಸಿದ್ವಲ್ಲ ಸರ್, ಕೇರಾಜ್ ಬ್ರ್ಯಾಂಡ್ದು. ನಾವು ಆಲ್ಮೋಸ್ಟ್ ಕಲರ್ಸ್ ನೋಡಿ, ನಿಮಗೆ ಒಂದು 10-12 ಕಲರ್ಸ್ ರೆಡಿ ಇರತ್ತಲ್ವಾ ಸರ್? ಓಕೆ ಸರ್, ಒಂದು ಆವ್ರೇಜ್ ರೇಂಜ್ ಅಟ್ಲೀಸ್ಟ್ ಹೇಳೋಣ ಸರ್, ತುಂಬ ಜನ ಕೇಳ್ತಾರೆ. ಇವತ್ತು ನಾವು ತೋರಿಸೋ ಪ್ರೀಮಿಯಂ ಕ್ವಾಲಿಟಿ ಎಲ್ಲ 950 ಸ್ಟಾರ್ಟ್ ಆಗುತ್ತೆ, ಓಕೆ. 950 ಕೆಲವು ವೆರೈಟೀಸ್ ಇದೆ, 2000 ಒಳಗಡೆ ಇರುತ್ತೆ. ಅದು ಕ್ವಾಲಿಟಿ ತುಂಬಾ ಎಕ್ಸ್ಕ್ಲೂಸಿವ್ ಇರುತ್ತೆ, ಅದೆಲ್ಲ ಬೇರೆ ಬ್ರ್ಯಾಂಡ್ಸ್ ನಲ್ಲಿ ನಿಮಗೆ 3000-3500 ನಲ್ಲಿ ಬರೋರು ನಿಮಗೆ 2000 ವರೆಗೂ ಸಿಗ್ಬಿಡುತ್ತೆ, ಓಕೆ. 950 1500 ನಲ್ಲಿ ಮ್ಯಾಕ್ಸಿಮಮ್ ಕವರ್ ಆಗಿದೆ. ಓನ್ಲಿ ಕೆಲವರು ನ್ಯೂ ಕಾನ್ಸೆಪ್ಟ್ಸ್ ಏನಿದೆ ಅದು 1500 ಖಂಡಿತ. ನೀವು ಪ್ರೈಸಸ್ ಯಾವುದೇ ತರ ಟೆನ್ಷನ್ ಬೇಡ, ತುಂಬಾ ರೀಸನಬಲ್ ಇರುತ್ತೆ ಸರ್. ಇವಾಗಂತೂ ತುಂಬಾ ಕಲರ್ಸ್ ಡಿಸ್ಪ್ಲೇ ಮಾಡಿದೀವಲ್ವಾ? ಇಲ್ಲಿ ನೀವು ನೋಡಬಹುದು 22 ಕಲರ್ಸ್ ಇದೆ. ಇದು ಕೂಡ ಬಂದ್ಬಿಟ್ಟು ಸಾಫ್ಟ್ ಇಲ್ಲ, ನಿಮ್ಗೆ ಸೆಲ್ಫೇ ಬರತ್ತಲ್ವಾ ಸರ್? ಇದು ಕೂಡ ಸಿಲ್ವರ್ ಮೀನಾಕರಿ ಜರಿ ವೀವಿಂಗ್ ಇರುತ್ತೆ. ನಾನು ಹತ್ರದಿಂದ ತೋರಿಸ್ತೀನಿ, ಕಲರ್ಸ್ ನೋಡ್ಕೊಳ್ಳಿ. ಕಲರ್ಸ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕಲರ್ಸ್ ಕವರ್ ಆಗತ್ತೆ. ಹಾ ತೋರ್ಸೋಣ ಸರ್, ನೋಡೋಣ. ಆಮೇಲೆ ಕಲರ್ಸ್ ಸರ್, ಬ್ಯೂಟಿಫುಲ್ ಕ್ರಿಯೇಷನ್ ಅಲ್ಲ ಈ ಸಾರಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ಬುಟ್ಟಾಸ್ ಡಿಫ್ರೆಂಟ್ ಇದೆ, ಡಿಸೈನ್ ಡಿಫ್ರೆಂಟ್ ಇದೆ. ಸಾಫ್ಟಿ ಎಲ್ಲ ಇಷ್ಟೊಂದು ಒಳ್ಳೆ ಕ್ರಿಯೇಷನ್ ಬಂದಿದೆ ನೋಡಿ. ಕಂಪ್ಲೀಟ್ಲಿ ನಿಮಗೆ ಬಾರ್ಡರ್ ಎಲ್ಲ ಈ ಥರ ಇದೆ, ಡಬಲ್ ಬಾರ್ಡರ್ ಕಾನ್ಸೆಪ್ಟ್ ಇದೆ ಬಾಟಮಲ್ಲಿ, ಮೇಲೆ ಆ್ಯಸ್ ಯೂಶ್ವಲ್ ಸ್ಮಾಲ್ ಬಾರ್ಡರು. ಮತ್ತು ಸ್ಯಾರಿಲಿ ನಿಮ್ಗೆ ಈ ಥರ ಮೋಟಿವ್ಸ್ ಕೊಟ್ಟಿದ್ದಾರೆ, ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಇದೆ. ಒಂಥರ ಮೀನಾ ಅಲ್ವಾ ಸರ್ ಇದು? ಡಿಫ್ರೆಂಟ್ ಜರಿ, ಸಿಲ್ವರ್ ಜರಿ ಮೀನಾ ಇರುತ್ತೆ, ಓಕೆ. ಬಟ್ ಇದು ಸರಿ ಈವ್ನಿಂಗ್ ಟೈಮ್ ಏನಾದರೂ ಪಾರ್ಟಿ ಫಂಕ್ಷನ್ ಅಲ್ಲಿ ರಿಸೆಪ್ಷನ್ ವೇರ್ ಮಾಡಿದ್ರೆ ಇದು ತುಂಬಾ ಒಳ್ಳೆ ಹೈಲೈಟಿಂಗ್ ಆಗುತ್ತೆ. ಪರ್ಟಿಕ್ಯುಲರ್ ಫ್ಲವರ್ಸ್ ಮಾತ್ರ ರಿಚ್ ಆಗಿ ಕಾಣಿಸುತ್ತೆ, ತುಂಬಾ ಹೈಲೈಟ್ ಆಗುತ್ತೆ, ಓಕೆ. ನೀವು ನೋಡ್ಬೋದು ಈ ಜರಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಮೋಟಿವ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಇದು ಮೀನಾ, ಆಕ್ಚುಲಿ ನಿಮಗೆ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ, ಬ್ಯೂಟಿಫುಲ್ ಡಿಸೈನ್ಸ್ ಬಂದಿದೆ. ಬ್ಲೌಸ್ ಸರ್, ಓಕೆ, ಅಂದ್ರೆ ಕಾಂಪ್ರಮೈಸೇ ಇಲ್ಲ ಎಲ್ಲೂ. ಬ್ಲೌಸ್ ಕೂಡ ರಿಚ್ಚೇ ಇದೆ. ಓಕೆ, ಫುಲ್ ಓವರ್ ಆಲ್ ಸ್ಯಾರಿ ಲುಕ್ ನೋಡ್ಬೋದು.
ತುಂಬಾ ಚೆನ್ನಾಗಿದೆ. ಅಂದ್ರೆ ಕೆಲವೊಂದು ಸಾರಿಗೆ ಎಂಡ್ ಅಲ್ಲಿ ಬಂದ್ ಬರುವಾಗ ವೀವಿಂಗ್ ಮಾಡಿರಲ್ಲ ಅಲ್ವಾ ಸರ್? ನಿಮ್ದು ಆ ತರ ಇಲ್ಲ ನೀವು ಬ್ಲೌಸ್ ನೋಡೋಣ, ಬ್ಲೌಸ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಗೊತ್ತಾಗತ್ತೆ. ನೋಡಿ ಹೆವಿ ಬ್ರೊಕೇಡ್ ಬ್ಲೌಸ್ ಬಂದಿದೆ, ಸೇಮ್ ಟೋನ್ ಟು ಟೋನ್ ಕಲರ್ ಎಲ್ಲ ಇದೆ, ಸೆಲ್ಫ್ ಕಲರ್ ಸ್ಯಾರಿ. ಓಕೆ, ಇವಾಗ ನಾವು ಕಲರ್ಸ್ ಮೇಲೆ ಫೋಕಸ್ ಮಾಡೋಣ. ಏನೆಲ್ಲ ಕಲರ್ಸ್ ಇದೆ ನೋಡ್ಕೊಳ್ಳಿ, ಕಲರ್ಸ್ ಎಲ್ಲ ಇದೆಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಪೇಸ್ಟಲ್ ಕಲರ್ಸ್, ಡಾರ್ಕ್ ಕಲರ್ಸ್, ಎಲ್ಲ ಕಲರ್ಸು ಇದೆ. ಯಾವ್ದಾದ್ರು ಇಷ್ಟ ಆದರೆ ಇಮಿಡಿಯೇಟಾಗಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ನೀವು ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಈಸಿ ಇರುತ್ತೆ, ರೀಸೆಲ್ಲರ್ಸ್ಗಿದೆಲ್ಲ ಫಾಸ್ಟ್ ಮೂಮೆಂಟ್ ಕೂಡ ಇರುತ್ತೆ. ಸರ್, ಇವಾಗ ನೀವು ಡಿಸ್ಪ್ಲೇ ಮಾಡಿರೋದು ಕೂಡ ತುಂಬಾನೇ ಡಿಫ್ರೆಂಟ್ ಡಿಸೈನ್ ಅಲ್ವಾ? ಇದು ಯುನಿಕ್ ಇದೆ ಮೇಡಮ್, ಜಸ್ಟ್ ನ್ಯೂ ಅರೈವಲ್ ಅಂಡ್ ನ್ಯೂ ಸಸ್ಪೆನ್ಸ್ ಡಿಸೈನ್ ಇದೆ. ಇದು ನೋಡಿ, ಬೇರೆ ನೀವು ಸ್ಮಾಲ್ ಸ್ಮಾಲ್ ಮೋಟಿವ್ಸ್ ಎಲ್ಲಾ ಕಡೆ ನೋಡಿರ್ತೀರಾ. ಹೌದು, ಇದು ಸಮಥಿಂಗ್ ಫ್ಲೋರಲ್ ಇದೆ. ನೋಡಿ ನೀವು, ಟೆಸ್ಟ್ ನೋಡಿ. ಓಕೆ, ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಇದೆ, ನೀವು ನೋಡಬಹುದು. ಸಿಲ್ಕ್ ನಲ್ಲಿ ಫ್ಲೋರಲ್ ರೋಸ್ ಗೋಲ್ಡ್ ಜರಿ, ಇದು ರೋಸ್ ಗೋಲ್ಡ್ ಜರಿ, ಅದೇ ಡಿಫ್ರೆಂಟ್ ಆಗಿದೆ. ಹೌದು, ಡಿಫ್ರೆಂಟ್ ಇದೆ, ಗೋಲ್ಡ್ ಇಲ್ಲ, ಸಿಲ್ವರ್ ಇಲ್ಲ, ಕಾಪರ್ ಎಲ್ಲ ಔಟ್ ಆಯ್ತು. ಇವಾಗ ಏಕದಮ್ ನ್ಯೂ ಇನ್ ಟ್ರೆಂಡ್, ಜಸ್ಟ್ ಇವತ್ತೇ ಲಾಂಚ್ ಮಾಡಿದೀವಿ, ಅದೆಲ್ಲ ರೋಸ್ ಗೋಲ್ಡ್ ಜರಿ ಅಲ್ಲಿ ಮಾಡ್ತೀವಿ. ಸರ್, ನಾನು ಅನ್ಕೊಂಡೆ ಈ ಫ್ಯಾಬ್ರಿಕ್ ಈ ಡಿಸೈನ್ ಇಂದ ಡೆಪ್ತ್ ಕಾಣ್ತಾ ಇದೆ ಅಂತ ಅನ್ಕೊಂಡೆ, ಬಟ್ ಈ ಜರಿನೇ ಡಿಫ್ರೆಂಟ್ ಇದೆ. ನಿಮ್ಮ ಫ್ಯಾಬ್ರಿಕ್ ಕ್ವಾಲಿಟಿ ಮೇನ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತಲ್ಲ ಸರ್, ವ್ಯೂವರ್ಸ್ಗೂ ಗೊತ್ತಾಗತ್ತೆ ಕ್ವಾಲಿಟಿ ಹೆಂಗಿದೆ, ಮತ್ತೆ ಈ ಡಿಸೈನ್ ಡೆಪ್ತ್ ಹೆಂಗ್ ಕೊಟ್ಟಿದ್ದಾರೆ ಡಿಟೈಲಿಂಗ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ ಇದೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಅಂತ. ಆಬ್ವಿಯಸ್ಲಿ ಇವಾಗ ನಾನು ಕಲರ್ಸ್ ಕೂಡ ತೋರಿಸ್ತೀನಿ. ಆಲ್ಮೋಸ್ಟ್ ನಿಮ್ಮಲ್ಲಿ ಕಲರ್ಸ್ ಮಾತ್ರ ಸರ್ ಅಟ್ ಎನಿ ಟೈಮ್ ಪ್ರತಿ ಡಿಸೈನಲ್ಲೂ ಒಂದು 20-25 ಕಲರ್ಸ್ ಇರುತ್ತೆ? 10 ಕಲರ್ಸ್ ಇರುತ್ತೆ, ಸಮ್ ವೆರೈಟೀಸ್ನಲ್ಲಿ ಟೋಟಲಿ 28 ಕಲರ್ಸ್ ವರೆಗೂ ಮಾಡಿಸ್ತೀವಿ. ಓಕೆ, ಕಲರ್ಸ್ ನೀವು ನೋಡ್ಬೋದು, ಎಲ್ಲ ಕಲರ್ಸ್ ಇದೆ, ಯಾವುದು ನಿಮಗೆ ಇದಾಗಲ್ಲ, ಹೋಗ್ಬಿಡುತ್ತೆ, ಫಾಸ್ಟ್ ಮೂವಿಂಗ್ ಕಲರ್ಸ್ ಅಲ್ವಾ? ನಮ್ ಕಾನ್ಸೆಪ್ಟ್ ಏನಿದೆ, ನಮ್ಮ ಹತ್ರ ರೀಸೇಲ್ ಅವ್ರು ತಗೊಂಡಿದ್ದಾರೆ, ಲಾಸ್ಟ್ ಒಂದ್ ಪೀಸ್ ಅವ್ರ ಹತ್ರ ಮಿಕ್ಕಿದ್ರೆ ಅದು ಸೇಲ್ ಆಗ್ಬೇಕು. ಹೌದು ಹೌದು, ಮೇನ್ ಅದು ಸ್ಟಕ್ ಆಗ್ಲೇಬಾರ್ದು. ಕೆಲವ್ರು ಬೇಗ ಸೇಲ್ ಆಗತ್ತೆ, ಇಮಿಡಿಯೇಟ್ ಸೇಲ್ ಆಗತ್ತೆ, ಕೆಲವು ಪೀಸಸ್ 2-3-4 ಡೇಸ್ ಲೇಟ್ ಸೇಲ್ ಆಗತ್ತೆ, ಬಟ್ ಕ್ವಾಲಿಟಿ ಅಂಡ್ ಕಲರ್ ಆತರ ಇರ್ಬೇಕು, ಲಾಸ್ಟ್ ನಲ್ಲೂ ಸೇಲ್ ಆಗ್ಬಿಡ್ಬೇಕು. ಓಕೆ, ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ಬಾರ್ದು ಅವ್ರಿಗೂ. ನಮ್ದು ಅದೇ ಇಂಪಾರ್ಟೆಂಟ್, ಮೇನ್ ಅಬ್ಸರ್ವ್ ಮಾಡ್ತೀವಿ ಕಸ್ಟಮರ್ ಹತ್ರ. ಅದು ಮೇನ್ಲಿ ಕ್ರಿಯೇಟಿವ್ ಆಗಿ ನನ್ನ ಕಲರ್ಸ್ ಬರೋವಾಗೆಲ್ಲ ನೋಡ್ತೀನಿ, ಒಂದೂ ಕಲರ್ ಬೇಡ, ರಿಜೆಕ್ಟ್ ಮಾಡೋ ಕಲರ್ಸ್ ಇಲ್ಲ, ತುಂಬಾ ಚೆನ್ನಾಗಿದೆ. ಓಪನ್ ಮಾಡೋಣ ಸರ್ ಯಾವ್ದಾದ್ರು. ಓಕೆ, ನೇವಿ ಬ್ಲೂನಾ ಸರ್? ಇದು ಬ್ಲ್ಯಾಕ್. ಓಕೆ, ಕಸ್ಟಮರ್ ಡಿಮ್ಯಾಂಡ್ ತುಂಬಾ ಇದೆ. ಹೌದು, ಬ್ಲ್ಯಾಕ್ ಲವರ್ಸ್ ತುಂಬಾ ಜನ ಇರ್ತಾರೆ. ಸರಿ, ಈ ಜರಿ ನೋಡಿ ಸರ್, ತುಂಬಾ ಹಿಟ್ ಆಗತ್ತೆ. ಆಕ್ಚುಲಿ ಈ ಜರಿ ಡಿಸೈನ್ ಆಗಿರ್ಬೋದು ಎಲ್ಲ ಗಾಡಿ ಇಲ್ಲ, ಪೇಸ್ಟಲ್ ಆಗಿದೆ, ಮತ್ತೆ ಡಿಸೈನ್ ಕೂಡ ಫ್ಲೋರಲ್ ಪ್ಯಾಟರ್ನ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಲ್ವಾ ಸರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ತರ ಸಾಫ್ಟಿಯಲ್ಲಿ. ಓಕೆ ಸರ್, ಪಲ್ಲು ಕೂಡ ಹೆವಿ ರಿಚ್ ಇದಲ್ವಾ, ಪಾರ್ಟಿ ವೇರ್, ಪಕ್ಕ ಪಾರ್ಟಿ ವೇರ್ ಸ್ಯಾರೀಸ್ ಇದೆಲ್ಲ, ತುಂಬಾ ಅಂದ್ರೆ ಬಜೆಟ್ ಅಲ್ಲೇ ಬರುತ್ತೆ ಅಲ್ವಾ? ಇದೇನಿದೆ, 1-2 ಟೈಮ್ಸ್ ವೇರ್ ಮಾಡಿದ್ರೆ ಕಸ್ಟಮರ್ ಮೇಲೆ ಬಿಡಲ್ಲ. ಸ್ಯಾರಿ 25-30,000 ಅದೇ ಲುಕ್ ನಿಮ್ಗೆ 2-3,000 ಒಳಗಡೆ ಬಂದ್ಬಿಟ್ಟಿದ್ರೆ ಬೇರೆ ಏನ್ ಬೇಕು, ಬೇರೆ ಏನ್ ಬೇಕು. ಹೌದು, ತುಂಬಾ ಹೆವಿ ಲುಕ್ ಕೊಡತ್ತೆ. ಇದು ಬಂದ್ಬಿಟ್ಟು ರೋಸ್ ಗೋಲ್ಡ್ ಅಂತೆ, ತುಂಬಾನೇ ಡಿಫ್ರೆಂಟ್ ಜರಿ, ಫಸ್ಟ್ ಟೈಮ್ ನೋಡ್ತಾ ಇದೀವಿ. ನೀವು ಯಾರಾದ್ರೂ ಈ ತರ ಲೇಟೆಸ್ಟ್ ಟ್ರೆಂಡಿ ಕಲೆಕ್ಷನ್ಸ್ ಬೇಕಾದ್ರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾಗಿರೋ ಕಲೆಕ್ಷನ್ಸ್ನ ಬ್ಲಾಕ್ ಮಾಡ್ಕೊಳ್ಳಿ. ಓಕೆ ಸರಿ, ಯಾರಾದರೂ ಈ ಪರ್ಟಿಕ್ಯುಲರ್ ಸೆಟ್ ಬೇಕು ಅಂದರೆ ಬ್ಲಾಕ್ ಮಾಡ್ತೀರಾ ತಾನೆ, ಅವ್ರಿಗೆ ತೆಗೆದಿಡ್ತೀರಾ? ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ, ವಿಡಿಯೋ ಕಾಲ್ ಮಾಡಿ ಕೂಡ ಖಂಡಿತ. ಓಕೆ, ವಿಡಿಯೋ ಕಾಲ್ ಮಾಡಿ ತಗೋಬಹುದು. ಸರ್, ಇವಾಗ ಈ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಸೆಲೆಕ್ಟಿವ್ ಆಗಿ ಒಂದು 4-5 ಸಾರಿ ತಗೋಬಹುದಲ್ಲ? ಓಕೆ, ಮೇನ್ಲಿ ಆ ತರ ಸಪೋರ್ಟ್ ಕೊಡ್ತೀರಲ್ವಾ, ಸೆಟ್ಟೇ ತಗೋಬೇಕು ಅಂತ ಏನಿಲ್ಲ. ಓಕೆ, ರೋಸ್ ಗೋಲ್ಡ್ ಏನಾ ಸರ್ ಇದು ಕೂಡ? ನನ್ಗೆ ಹೆಂಗ ಅನ್ಸ್ತಾ ಇದೆ ಅಂದ್ರೆ ಇದು ಸಿಲ್ಕ್ ಸ್ಯಾರಿ ತರ ಅನ್ಸುತ್ತೆ, ನೋಡಿದ ತಕ್ಷಣ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಲುಕ್ ಕೂಡ, ನೀವು ನೋಡ್ಬೋದು. ಹಾ, ಡೆಪ್ತ್ ಬರಲ್ಲ. ಹೌದು, ಒಂಥರ ಫಾಲ್ ಲುಕ್ ಕೂಡ ಕೊಡತ್ತೆ ವೇರ್ ಮಾಡಿದ್ರೆ ಅಲ್ವಾ, ತುಂಬಾನೇ. ಅದಕ್ಕೆ ಇತ್ತೀಚೆಗೆ ಈ ತರ ಸಾರೀಸ್ ತುಂಬಾ ಟ್ರೆಂಡಿ, ಅದರಲ್ಲೂ ಇದು ಹೊಸ ಅರೈವಲ್ ನಿಮ್ಗೆ. ನೋಡೋಣ ಸರ್ ಇದು. ಸೇಮ್ ರೆಗ್ಯುಲರ್ ಇವಾಗ ನಾವು ಡಿಸ್ಪ್ಲೇ ಮಾಡಿರೋ ಕಲರ್ ಸಿಗತ್ತೆ.
ಸರ್ ಖಂಡಿತ ಇವನ್ ಬ್ರೈಡಲ್ ಗೆ ಕೂಡ ಯೂಸ್ ಮಾಡಬಹುದು ಅನ್ಸುತ್ತೆ ನನಗೆ, ಅಷ್ಟು ಹೆವಿ ಇದೆ. ಬ್ಲೌಸ್ ನಲ್ಲಿ ಸ್ವಲ್ಪ ಹ್ಯಾಂಡ್ ವರ್ಕ್ ಮಾಡಿಸ್ಬಿಟ್ಟಿದ್ರೆ ರಿಸೆಪ್ಷನ್ ಪರ್ಪಸ್ ಗೂ ತಗೋಬಹುದು ಅಲ್ವಾ. ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ಸರ್. ಇದು ಕೂಡ ಸಾಫ್ಟ್ ಇಲ್ಲ, ಡಿಫ್ರೆಂಟ್ ಡಿಸೈನ್ ಅಲ್ವಾ. ಸಾಫ್ಟ್ ಸಿಲ್ಕ್ ನಲ್ಲಿ ಇನ್ನ 2 ವೆರೈಟೀಸ್ ತೋರಿಸ್ಬಿಡ್ತೀವಿ, ನ್ಯೂ ಕ್ರಿಯೇಷನ್ ಏನೇನಿದೆ ಅಂತ. ಇನ್ನ ಡಿಸೈನ್ಸ್ ಇದೆ ಸಾಫ್ಟ್ ಸಿಲ್ಕ್ ನಲ್ಲಿ, ಇನ್ನ ನಿಮಗೆ 1500 ಇನ್ನ ಇದೆ ನಮ್ಮ ಹತ್ರ. ಬಟ್ ಇನ್ನ 2 ಒಂದು ಡಿಫ್ರೆಂಟ್ ಇರೋದು, ಒಂದು ಡಿಸ್ಪ್ಲೇ ಮಾಡ್ಬಿಡ್ತೀನಿ ನಿಮಗೆ ನೋಡಿ. ಇದು ಒಂದು ಸರ್, ಇದು ಲೀಫ್ ಡಿಸೈನ್ ಅಲ್ವಾ. ಲೀಫ್ ಡಿಸೈನ್ ಅಲ್ಲೂ ಸ್ಮಾಲ್ ಡಿಸೈನ್ಸ್ ಕೊಟ್ಟಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಸ್ಮಾಲ್ ಮೈನ್ಯೂಟ್ ಡಿಸೈನ್ಸ್ ಅಲ್ವಾ ಸರ್. ಪ್ರತಿಯೊಂದು ಸ್ಯಾರಿಯಲ್ಲೂ ನಿಮಗೆ ಹಾ ವರ್ಕ್ ಡೆಪ್ತ್ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಸರ್. ಆಲ್ಮೋಸ್ಟ್ ಒಂದು 11-12 ಕಲರ್ಸ್ ಡಿಸ್ಪ್ಲೇ ಮಾಡಿದ್ದೀವಿ. ಇದೂ ಜರಿ ಡಿಫ್ರೆಂಟ್ ಇದಲ್ವಾ. ಓಕೆ, ಆಂಟಿಕ್ ಜರಿ ಸರ್. ಇದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಅಲ್ವಾ. ಓಕೆ, ಯೂನಿಕ್ ಕ್ರಿಯೇಷನ್ಸ್ ನೀವು ನೋಡ್ಬೋದು. ನ್ಯೂ ಡಿಸೈನ್, ಮೈನ್ಲಿ ಈ ಡಿಸೈನ್ ಅಲ್ಲಿ ನಿಮ್ಗೆ ಈ ಡೆಪ್ತ್ ನೋಡಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಬ್ರಾಂಡೆಡ್ ಕ್ವಾಲಿಟಿಲೇ ಸಿಗುತ್ತೆ, ಮತ್ತೆ ವೇರ್ ಮಾಡಿದಾಗ್ಲೂ ತುಂಬಾನೇ ಲುಕ್ ಚೆನ್ನಾಗಿರುತ್ತೆ. ಇದು ಲೈಟಿಂಗ್ ಅಲ್ಲೆಲ್ಲ ಅಲ್ವಾ ಚೆನ್ನಾಗಿರುತ್ತೆ. ಇವಾಗ್ಲೇ ನೀವು ನೋಡ್ಬೋದು ಶೇಡ್ ಹೆಂಗ್ ಕಾಣಿಸ್ತಾ ಇದೆ. ವಿಡಿಯೋ ಅಲ್ಲೇ ಡ್ಯುಯಲ್ ಶೇಡ್ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಹಾ, ಲೈವ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ ಖಂಡಿತ. ಮೇನ್ಲಿ ಟಚ್ ಅಂಡ್ ಫೀಲ್, ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೇನು ಗೊತ್ತಾಗತ್ತೆ ನಿಮಗೆ, ಅಷ್ಟು ಸಾಫ್ಟ್ ಇದೆ ಸ್ಯಾರಿ. ಡ್ರೇಪ್ ಮಾಡೋಕ್ಕೆ ಈಸಿ, ವಿತ್ ಟ್ಯಾಸಲ್ಸ್ ಬಂದಿದೆ, ಶಾರ್ಟ್ ಪಲ್ಲು ಇದೆ, ಮತ್ತು ಬ್ಲೌಸ್ ಬ್ರೋಕೆಡ್ ಬ್ರೋಕೆಡ್ ಬ್ಲೌಸ್ ಬಂದಿದೆ. ತುಂಬ ಹೆವಿ ಗ್ರ್ಯಾಂಡ್ ಲುಕ್ ಇದೆ. ಈ ವಿಡಿಯೋಲಿ ಪೂರ್ತಿ ನಿಮಗೆ ಹೊಸ ಸಾಫ್ಟೀಸ್ ಎಲ್ಲ ಕೂಡ ತೋರಿಸಿದ್ವಿ. ಇನ್ನೂ ಒಂದು ಸಾಫ್ಟಿ ಪೆಂಡಿಂಗ್ ಅಲ್ವಾ ಸರ್? ಓಕೆ, ಓಕೆ. ಓಪನ್ ಸ್ಯಾರಿ ನೀವು ನೋಡ್ಬೋದು, ಕಂಪ್ಲೀಟ್ಲಿ ಬೋತ್ ದಿ ಸೈಡ್ ಸೇಮ್ ಬಾರ್ಡರ್ ಬಂದಿದೆ ಸರ್. ಇವಾಗ ನೀವು ಡಿಸ್ಪ್ಲೇ ಮಾಡಿರೋ ಸ್ಯಾರಿ ಏನು ಸ್ಯಾರಿ ಸರ್? ಇದೆ ನೋಡಿ, ಇದೂ ಇದೆ ಸಾಫ್ಟ್ ಸಿಲ್ಕ್ನಲ್ಲೇ, ನ್ಯೂ ಕಲೆಕ್ಷನ್ ಇದೆ. ಓಕೆ, ಸಮಥಿಂಗ್ ಡಿಫ್ರೆಂಟ್ ಇದೆ. ನೀವೇ ಹೇಳಿ ಏನಿದೆ ಡಿಫ್ರೆಂಟ್? ಡಿಫ್ರೆಂಟ್ ಅಂದರೆ ಬುಟಾಸ್ ಡಿಫ್ರೆಂಟ್ ಇದೆ, ಆಲ್ ಓವರ್ ಸ್ಯಾರಿ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡತ್ತಲ್ವಾ ಸರ್. ಫುಲ್ ಒಂಥರ ಗೋಲ್ಡನ್ ಜರಿ, ಕಂಪ್ಲೀಟ್ ಸ್ಯಾರಿ ಗೋಲ್ಡ್ ಬೀವ್ಸ್ ಇದೆ, ಅದರಲ್ಲಿ ಸಿಲ್ವರ್ದು ಮೀನಾಕಾರಿ ಮೋಟಿವ್ಸ್ ಇದೆ. ಓಕೆ, ಸಿಲ್ವರ್ ಕೂಡ ಡಿಫ್ರೆಂಟ್ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ ಸರ್. ಇವತ್ತಿನ ವಿಡಿಯೋಲಿ ನಾವು ತೋರಿಸಿರೋ ಎಲ್ಲ ಸ್ಯಾರಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು ಬೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ಟೆಂಪಲ್ ಬಾರ್ಡರ್ಸ್ ಅಂದಿದ ತಕ್ಷಣನೇ ಟ್ರೆಡಿಷನಲ್ ಟಚ್ ಕೊಟ್ಟಿರ್ತೀವಿ ಸರ್. ಇದು ಕೂಡ ಒಂದು ಹಿಟ್ ಡಿಸೈನ್ ನೋಡಿ ಸರ್, ಹಿಟ್ ಡಿಸೈನ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಮೀನಾಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಮಾಲ್ ಸ್ಮಾಲ್ ಮೋಟಿವ್ಸ್, ಅದೂ ಡಿಫ್ರೆಂಟ್ ಮೋಟಿವ್ಸ್ ಅಲ್ವಾ. ನಾರ್ಮಲ್ ಮ್ಯಾಂಗೋಸು ಫ್ಲವರ್ಸ್ ಎಲ್ಲ ಇಲ್ಲ, ಇದೇನೋ ಒಂಥರ ಡಿಫ್ರೆಂಟ್ ಮೋಟಿವ್ ಕೊಟ್ಟಿದ್ದಾರೆ. ಓಕೆ, ಪಲ್ಲು ಪಾರ್ಟ್ ಕೂಡ ಡಿಫ್ರೆಂಟ್ ಆಗಿ ನಿಮ್ಗೆ ಈ ತರ ವೀವಿಂಗ್ ಆಗಿದೆ. ಕಂಪ್ಲೀಟ್ ಸ್ಯಾರಿ ಈ ತರ ಇದೆ, ವಿತ್ ಟ್ಯಾಸಲ್ಸ್ ಇರುತ್ತೆ, ಬ್ರೋಕೆಡ್ ಬ್ಲೌಸ್. ಕಾಂಟ್ರಾಸ್ಟ್ ಬ್ಲೌಸ್ ಬೇಕಿದ್ರೆ ಕಸ್ಟಮರ್ ಅರೇಂಜ್ ಮಾಡಬಹುದು. ಅವರು ಸೇಮ್ ಟು ಸೇಮ್ ಇವಾಗ ಟ್ರೆಂಡ್ ಇದೆ. ಹೌದು, ಸೆಲ್ಫ್ ಕಲರ್ ರಿಚ್ನೆಸ್ ಕಾಣಿಸುತ್ತೆ ಕಾಂಟ್ರಾಸ್ಟ್ ನಲ್ಲಿ, ಸಮಥಿಂಗ್ ಅದು ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡ್ ಇದೆ, ಎರಡು ಹೆಂಗ್ ಬೇಕಾದ್ರೂ ಹಂಗ ಹಾಕೋಬಹುದು. ಕಾಂಟ್ರಾಸ್ಟ್ ಯಾವುದು ಕಲರ್ ಇದರಲ್ಲಿ ಮ್ಯಾಚ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು. ಹೌದು, ಸೋ ಸೇಮ್ ಟೋನ್ ಟು ಟೋನ್ ಕೊಟ್ರೆ ನೋಡಿ, ಇದರಲ್ಲಿ ಕಲರ್ ಮ್ಯಾಚಿಂಗ್ ನೋಡಿ. ಓಕೆ, ಕಲರ್ಸ್ ಡಿಸ್ಪ್ಲೇ ಮಾಡೋಣ ಸರ್. ಹಾ, ಬಾಟಲ್ ಗ್ರೀನ್ ಗೆ ಈ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಎಲ್ಲ ಸಿಲ್ವರ್ ಅಲ್ವಾ ಸರ್? ಎಸ್ ಮೇಡಮ್, ಇದೆಲ್ಲ ಸಿಲ್ವರ್ಸ್. ಮೈನ್ಯೂಟ್ ಸಿಲ್ವರ್ ಮೋಟಿವ್ಸ್ ಇದೆ, ಜಾಸ್ತಿ ಗಾಡಿನೂ ಇಲ್ಲ, ಸೋಬರ್ ಇರುತ್ತೆ, ರಿಚ್ನೆಸ್ ಇರುತ್ತೆ. ತುಂಬ ಚೆನ್ನಾಗಿದೆ ಆಕ್ಚುಲಿ. ಕ್ರೀಮಲ್ಲಿ ನೋಡಿ ರಿಚ್ನೆಸ್ ಹೆಂಗ್ ಬರ್ತಾ. ಹೌದು, ಕ್ರೀಮ್ಗೆ ಒಂದು ಸಿಲ್ವರ್ ಕಾಂಬಿನೇಷನ್ ಡಿಫ್ರೆಂಟ್ ಲುಕ್ ಇದೆ ಸರ್. ತುಂಬ ಕ್ರಿಯೇಟಿವ್ ಇದೆ ಅಲ್ವಾ. ಆಕ್ಚುಲಿ ಆತರ ಯಾವಾಗ್ಲೂ ಬರಲ್ಲ, ಇದು ತುಂಬ ಕ್ರಿಯೇಟಿವ್ ಆಗಿದೆ. ಕಲರ್ಸ್ ಎಲ್ಲ ನೀವು ನೋಡ್ಬೋದು ಸರ್. ಇದರಲ್ಲೂ 10 ಕಲರ್ಸ್ ಇದೆಯಾ? ಓಕೆ, 10 ಕಲರ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇಷ್ಟ ಆದರೆ ಇಮಿಡಿಯೇಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ, ಯಾಕಂದರೆ ಇದೆಲ್ಲ ಹೊಸ ಅರೈವಲ್ಸ್. ಯಾರು ಬ್ಲಾಕ್ ಮಾಡ್ತಾರೋ ಅವ್ರಿಗೆ ಬೇಗ ಸಿಗುತ್ತೆ. ಮತ್ತು ಇದೆಲ್ಲ ಬರೋಕ್ಕೆ ಒಂದು 30 ಡೇಸ್ ಆಗುತ್ತಲ್ವ ಸರ್? ಮತ್ತೆ ಒಂದು 15 ಡೇಸ್ ಆಗುತ್ತೆ. 20 ಡೇಸ್ ಅಂತೂ ಹಾಗೆ ಆಗುತ್ತೆ, ಪ್ರೊಡಕ್ಷನಲ್ಲಿ ಇರುತ್ತೆ. ಇದು ಪ್ರೊಸೆಸ್, ಒಂದು ಸ್ಯಾರಿ ರೆಡಿ ಆಗೋಕ್ಕೆ ಮಿನಿಮಮ್ 40 ಡೇಸ್ ಬೇಕಾಗುತ್ತೆ. ಓಕೆ, ಬಟ್ ವೀವಿಂಗ್ ಆಗುತ್ತೆ ಲೂಮ್ಸ್ನಲ್ಲಿ, ಆಮೇಲೆ ಡೈಯಿಂಗಲ್ಲಿ ಹೋಗುತ್ತೆ. ಫಿನಿಶಿಂಗ್ ಪ್ರೊಸೆಸ್ಸು 3-4-5 ಡೇಸ್ದು ಫಿನಿಶಿಂಗ್ ಆಗುತ್ತೆ, ಚೆಕಿಂಗ್ ಆಗುತ್ತೆ, ಚೆಕಿಂಗ್ ಹೋಗುತ್ತೆ. ಸ್ಯಾರೀಸ್ ಪ್ರೊಡಕ್ಷನ್ ತುಂಬಾ ದೊಡ್ಡದಿರುತ್ತೆ ಮೇಡಮ್, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇರುತ್ತೆ ಸ್ಯಾರೀಸ್ ಎಲ್ಲ, ಅದೆಲ್ಲ ನಿಮ್ಗೆ ಬರ್ತಾ ಇರುತ್ತೆ. ಓಕೆ,
ಯಾರಾದ್ರೂ ರೀಸೆಲ್ಲರ್ಸ್ ಬೇಕಾದ್ರೆ ಸ್ಟಾಕ್ ಸಿಗತ್ತಲ್ವಾ ಅಟ್ ಪ್ರೆಸೆಂಟ್ ಸ್ಟಾಕ್ ಸಿಗತ್ತೆ ಯಾವಾಗ್ಲೂ ಯಾವಾಗ ಬರ್ತಾರೆ ಅವಾಗ ಏನ್ ಅವೈಲೇಬಲ್ ಇದೆ ಇದಿಲ್ಲ ಅಂದ್ರೆ ಇನ್ನ ನ್ಯೂ ಕಲೆಕ್ಷನ್ಸ್ ಹೌದು ಡೈಲಿ ಹೊಸ ಕಲೆಕ್ಷನ್ಸ್ ಅಂತೂ ಬರುತ್ತೆ ಅಪ್ಡೇಟ್ ಆಗ್ತಾನೆ ಇರುತ್ತೆ ಮೇಡಮ್ ಓಕೆ ಸರ್ ಇಷ್ಟೊತ್ತು ಪೇಷನ್ಸ್ ಇಂದ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಫ್ರೆಂಡ್ಸ್ ಇವಾಗ ಡೈರೆಕ್ಷನ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ನಾವು ನೋಡ್ತಾ ಇರೋದು ಮಹಾರಾಜ ಕಾಂಪ್ಲೆಕ್ಸು ಕಾರ್ ಪಾರ್ಕಿಂಗ್ ಇರುವಂಥ ಜಾಗ ನೀವೇನಾದ್ರೂ ಕಾರಲ್ಲಿ ಬಂದರೆ ಈಸಿಯಾಗಿ ಅಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು ಕಾರ್ ಪಾರ್ಕ್ ಮಾಡಿಬಿಟ್ಟು ಲೆಫ್ಟ್ ತಗೋಬೇಕು ನೀವು ಆ ಕಡೆ ಇರೋದು ಬಂದುಬಿಟ್ಟು ಮೇನ್ ರೋಡು ಆ ಕಡೆ ಹೋಗಬೇಡಿ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಹೋಗಬೇಕು ನೋಡಿ ಲೆಫ್ಟ್ ಸೈಡಲ್ಲಿ ಶಾಪ್ ಪರ್ಸನ್ ನಮ್ಮ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಡೈರೆಕ್ಷನ್ಸ್ ತೋರಿಸ್ತಾ ಇದ್ದಾರೆ ಅವರು ಫುಲ್ ಎಂಡ್ಗೆ ಹೋಗಬೇಕು ಸ್ವಲ್ಪ ಮುಂದೆ ಹೋಗಬೇಕು ಈ ರೋಡಲ್ಲಿ ಲೆಫ್ಟಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಶಾಪ್ ಸಿಗತ್ತೆ ತುಂಬಾ ಈಸಿ ಒಂದೇ ರೋಡ್ ಅಷ್ಟೇ ಲೆಫ್ಟಲ್ಲಿ ಆ ಕಾರ್ ಪಾರ್ಕಿಂಗಿಂದ ಆಚೆ ಬಂದು ಲೆಫ್ಟ್ ತೊಗೊಂಡ್ರೆ ಒಂದೇ ರೋಡ್ ಸೀದಾ ಹೋಗ್ಬೇಕು ನೀವು ತುಂಬ ದೂರ ಏನಿಲ್ಲ ಒಂದು 3-4 minutes ವಾಕ್ ಅಷ್ಟೇ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನಿಮಗೆ ಶಾಪ್ ಸಿಗತ್ತೆ ಸಪೋಸ್ ನೀವು ಬಸ್ಸಲ್ಲಿ ಬರ್ತಾ ಇದ್ದೀರಾ ಮೈಸೂರು ಬ್ಯಾಂಕ್ ಹತ್ರ ಇಳಿದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಈವನ್ ಮೈಸೂರು ಬ್ಯಾಂಕ್ ಹತ್ರ ಇಳಿದ್ರೆ ಕೂಡ ಬಸ್ ನೀವು 5 minutes ವಾಕ್ ಅಷ್ಟೇ ಇವ್ರ ಶಾಪ್ಗೆ ಈಸಿಯಾಗಿ ಅವ್ರು ನಿಮಗೆ ಗೈಡ್ ಮಾಡಿಬಿಡ್ತಾರೆ ಅಥವಾ ನಿಮಗೆ ಗೊತ್ತಿಲ್ಲ ಹಂಗೂ ಅಂದರೆ ಅವ್ರು ಬಂದು ನಿಮ್ಮನ್ನ ಕರ್ಕೊತಾರೆ ಶಾಪ್ಗೆ ಆ ಥರ ಹೆಲ್ಪ್ ಎಲ್ಲ ಕೂಡ ಮಾಡಿಕೊಡ್ತಾರೆ ಖಂಡಿತ ನೀವು ಭಯ ಪಡೋನೋ ಸ್ಥಿತಿ ಇಲ್ಲ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಬಂದು ನಿಮಗೆ ಹೋಗೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಕಾರ್ ಪಾರ್ಕಿಂಗ್ ಹತ್ರ ಎತ್ಕೊಂಡು ಕಾಲ್ ಮಾಡಿದ್ರು ಕೂಡ ಅವ್ರು ನಿಮಗೆ ಗೈಡ್ ಮಾಡಿಬಿಡ್ತಾರೆ ಶಾಪ್ಗೆ ಯಾವ ರೀತಿ ಹೋಗಬೇಕು ಅಂತ ತುಂಬ ಈಸಿ ಲ್ಯಾಂಡ್ಮಾರ್ಕ್ ಅಷ್ಟೇ ಕಾರ್ ಪಾರ್ಕಿಂಗಿಂದ ಆಚೆ ಬಂದು ಒಂದು ಲೆಫ್ಟ್ ತೊಗೊಂಡು ಸೀದಾ ಒಂದೇ ರೋಡು ಎಲ್ಲೂ ಕೂಡ ಡೈವರ್ಷನ್ಸ್ ಇಲ್ಲ ನೋಡಿ ಒಂದೇ ರೋಡ್ನ ಹೋಗ್ತಾ ಇರೋದು ಬೇರೆ ಎಲ್ಲೂ ಕೂಡ ಡೈವರ್ಷನ್ಸ್ ಏನೂ ಕೂಡ ಇಲ್ಲ ಇಲ್ಲಿ ಟ್ಯಾಪ್ ಪ್ಯಾರಡೈಸ್ ಅಂತ ಒಂದು ಹೋಟ್ಲ್ ಬರುತ್ತೆ ಹೋಗೋ ದಾರಿಯಲ್ಲಿ ಟ್ಯಾಪ್ ಪ್ಯಾರಡೈಸ್ ಅಂತ ಒಂದು ಹೋಟ್ಲ್ ಬರುತ್ತೆ ಅದಕ್ಕಿಂತ ಸ್ವಲ್ಪ ಮುಂಚೆ ಹೋಗಬೇಕು ನಿಮ್ಗೆ ಅದೇ ನಾನು ಹೇಳ್ತಾ ಇರೋದು ಒಂದೇ ರೋಡ್ ಇರೋದ್ರಿಂದ ನಿಮ್ಗೆ ಯಾವುದೇ ಕನ್ಫ್ಯೂಸ್ ಕೂಡ ಇಲ್ಲ ಚಿಕ್ಕಪೇಟೆ ಒಳಗಡೆ ಹೋಗೋ ನಸ್ಥಿತಿ ಕೂಡ ಇಲ್ಲ ಈ ಚಿಕ್ಕಪೇಟೆಗಿನ ಆಚೆ ಇರೋದ್ರಿಂದ ಆರಾಮ್ಸೆ ನೀವು ಕಾರ್ ಪಾರ್ಕಿಂಗ್ ಮಾಡಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಇಲ್ಲೊಂದು ದೊಡ್ಡದಾಗಿರೋ ಟ್ರಾನ್ಸ್ಫಾರಮ್ ಬರುತ್ತೆ ಆ ಟ್ರಾನ್ಸ್ಫಾರಮ್ಗೆ ಆಪೋಸಿಟಲ್ಲೇ ಆರ್ ಡಿ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಈ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಇರೋವಂಥ ಶಾಪ್ ಸ್ಟ್ರೈಟ್ ಇರೋವಂಥ ಶಾಪು ಮನನ್ ಫ್ಯಾಷನ್ಸ್ ಅವ್ರದ್ದು ತುಂಬ ಈಸಿ ಲ್ಯಾಂಡ್ಮಾರ್ಕ್ ತೋರಿಸ್ಕೊಟ್ಟಿದ್ದೀನಿ ಖಂಡಿತ ಒಂದು ಸರಿ ಇವ್ರ ಶಾಪ್ನ ವಿಸಿಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿ